ಪ್ರಿಯ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈತ ಡೇನಿಯಲ್ ಕಿಶ್ ಎಂಬ ಅಮೆರಿಕನ್ ವ್ಯಕ್ತಿ ಈತ ಚಿಕ್ಕ ವಯಸ್ಸಿನಲ್ಲೇ ಕ್ಯಾನ್ಸರ್ ಇಂದ ಕಣ್ಣುಗಳನ್ನು ಕಳೆದುಕೊಳ್ತಾನೆ ಈತ ಈ ಘಟನೆಯಿಂದ ಎದೆಗುಂದಲಿಲ್ಲ ಎಕೋ ಲೊಕೇಶನ್ ಎಂಬ ಟೆಕ್ನಿಕ್ ಅನ್ನು ಕಲಿತುಕೊಳ್ತಾನೆ ಬಾವುಲಿಗಳು ಈ ಟೆಕ್ನಿಕ್ ಅನ್ನೇ ಬಳಸ್ತವೆ ಅವು ಶಬ್ದಗಳನ್ನು ಮಾಡ್ತವೆ ಆ ಶಬ್ದದ ತರಂಗ ಎದುರಿಗೆ ಯಾವುದಾದ್ರೂ ವಸ್ತು ಇದ್ರೆ ಅದಕ್ಕೆ ಬಡಿದು ವಾಪಸ್ ಬರುತ್ತದೆ ಅದರ ಮೇಲೆ ಬಾವುಲಿಗಳು ಮುಂದಿರುವ ವಸ್ತುವಿನ ಗಾತ್ರದ ಬಗ್ಗೆ ಅರಿತುಕೊಳ್ತವೆ ಈ ಪದ್ಧತಿಯನ್ನೇ ಡೇನಿಯಲ್ ಕೂಡ ಬಳಸ್ತಾರೆ ಬಾಯಿಯಿಂದ ಚಿಕ್ಕ ಚಿಕ್ಕ ಶಬ್ದ ಮಾಡಿ ಆ ಶಬ್ದದ ತರಂಗ ವಾಪಸ್ ಬರುವುದರ ಮೇಲೆ ಅವರು ಮುಂದೆ ಸಾಗುತ್ತಾರೆ ಈ ಟೆಕ್ನಿಕ್ ಇಂದ ಇವರು ಬೈಸಿಕಲ್ ಅನ್ನು ಕೂಡ ಚಲಿಸುತ್ತಾರೆ ಮತ್ತು ಗುಡ್ಡಗಳನ್ನು ಕೂಡ ಹತ್ತುತ್ತಾರೆ ಡೇನಿಯಲ್ ಈ ಎಕೋಲೊಕೇಶನ್ ಟೆಕ್ನಿಕ್ ಅನ್ನು ಕಣ್ಣಿಲ್ಲದ ಐದುನೂರಕ್ಕೂ ಹೆಚ್ಚಿನವರಿಗೆ ಕಲಿಸ್ತಾ ಇದ್ದಾರೆ ಇನ್ನು ಅಮೆರಿಕನ್ ಲಾರೆನ್ಸ್ ಕೀಮ್ ಪೀಕ್ ಎಂಬ ಈ ವ್ಯಕ್ತಿಯು ಪುಸ್ತಕದ ಎಡಭಾಗದ ಪೇಜನ್ನು ಎಡಗಣ್ಣಿನಿಂದ ಬಲಭಾಗದ ಪೇಜನ್ನು ಬಲಗಣ್ಣಿನಿಂದ ಒಂದೇ ಸಮಯದಲ್ಲಿ ಓದಬಲ್ಲನು ಹೀಗೆ ಈತ ಯಾವುದೇ ಪುಸ್ತಕವನ್ನಾದರೂ ಒಂದೇ ಗಂಟೆಯಲ್ಲಿ ಓದುವ ಸಾಮರ್ಥ್ಯ ಇದೆ ಮತ್ತು ಅದನ್ನು ನೆನಪಿನಲ್ಲಿ ಕೂಡ ಇಟ್ಟುಕೊಂಡರೆ ಈತ ಚಿಕ್ಕ ವಯಸ್ಸಿನಲ್ಲಿ ಬುದ್ಧಿ ಮಾಂದ್ಯ ವ್ಯಾಧಿಯಿಂದ ನರಳುತ್ತಿರ್ತಾರೆ ಡಾಕ್ಟರ್ಗಳು ಕಿಮ್ ಭವಿಷ್ಯತ್ತಿನಲ್ಲಿ ಮಾತನಾಡಲು ಓದಲು ಸಾಧ್ಯವಿಲ್ಲ ಅಂತ ಹೇಳಿರ್ತಾರೆ ಅದಕ್ಕೆ ಯಾವುದಾದರೂ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಸೇರಿಸಿ ಅಂತ ಹೇಳಿರ್ತಾರೆ ಆದರೆ ಈಗ ಕಿಮ್ ಓದುವ ಸಾಮರ್ಥ್ಯ ಇರುವಂತೆ ಯಾರಲ್ಲೂ ಕೂಡ ಇಲ್ಲ ಆದರೆ ಈತನಿಗೆ ತನ್ನ ಕೆಲಸಗಳನ್ನು ತಾನು ಮಾಡಿಕೊಳ್ಳಲು ತಿಳಿಯೋದಿಲ್ಲ ಅವರ ಎಲ್ಲ ದಿನನಿತ್ಯ ಕೆಲಸವನ್ನು ಅವರ ತಂದೆಯೇ ಮಾಡಿಸ್ತಾರೆ ಈವರೆಗೂ ಕಿಮ್ ಹನ್ನೆರಡು ಸಾವಿರ ಪುಸ್ತಕಗಳನ್ನು ಓದಿ ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದಾರೆ ಅದರಲ್ಲಿರುವ ಯಾವ ಪ್ರಶ್ನೆ ಕೇಳಿದರೂ ಉತ್ತರಿಸುತ್ತಿದ್ದರು ಆದರೆ ಲಾರೆನ್ಸ್ ಕಿಮ್ ಪೀಕ್ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಅವರ ಎಂಟನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಕೊನೆ ಎಳೆದರು ಸ್ನೇಹಿತರೆ ಇನ್ನೂ ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ